ನಮಸ್ತೆ ಶಂಕರ, ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು. ವೀಕ್ಷಕರೇ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀವು ಪ್ರೀತಿಯಲ್ಲಿ ಮೋಸ ಆಗಿದ್ದರೆ, ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದರೆ ತಪ್ಪದೇ ಈ ಒಂದು ತಂತ್ರವನ್ನು ಮಾಡಿ. ಈ ಒಂದು ತಂತ್ರವನ್ನು ನೀವು ಯಾವಾಗಪ್ಪ ಮಾಡಬೇಕು ಅಂದರೆ ಭಾನುವಾರ ದಿವಸ ಮಾಡಬೇಕಾಗತ್ತೆ. ಭಾನುವಾರ ಸಂಜೆ 1-7 ಗಂಟೆಗೆ ಈ ಒಂದು ತಂತ್ರವನ್ನು ಮಾಡಿ. ವೀಕ್ಷಕರೇ, ನೀವು ಪ್ರೀತಿಸಿದವರು ಯಾವುದೇ ಲೋಕದಲ್ಲಿದ್ದರೂ ಅವರಾಗವರು ನಿಮ್ಮ ಹಿಂದೆ ಬರ್ತಾರೆ. ಈ ಒಂದು ತಂತ್ರ ಬಹಳ ಶಕ್ತಿಶಾಲಿಯಾದಂತಹ ಒಂದು ತಂತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಒಂದು ತಂತ್ರವನ್ನು ನೀವು ಮಾಡಿದ್ರೆ ಸಾಕು ವೀಕ್ಷಕರೇ, ಕೇವಲ 5 ಗಂಟೆಯಲ್ಲೇ ಅವರು ಯಾವುದೇ ಲೋಕದಲ್ಲಿದ್ದರೂ ಕೂಡ ಅವರಾಗವರು ನಿಮ್ಮ ಹಿಂದೆ ಬಂದು ಸಂಪೂರ್ಣವಾಗಿ ವಶ ಆಗುತ್ತಾರೆ. ಆ ರೀತಿಯಾದಂತಹ ಒಂದು ತಂತ್ರಸಾರವನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ, ಒಂದು ಬಿಳಿಯ ಪೇಪರ್ ಅಥವಾ ಒಂದು ಭೋಜಪತ್ರೆ ಪೇಪರ್ ಮೇಲೆ, ನಾವು ಹಿಂದಿನ ಕಾಲದಲ್ಲಿ ಭೋಜಪತ್ರಗಳನ್ನೇ ಬಳಸ್ತಾ ಇದ್ವಿ, ಆವಾಗ ಪೇಪರ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಪೇಪರ್ ಮೇಲೆ ಬರೀದಿ, ಭೋಜಪತ್ರೆ ಮತ್ತು ಪೇಪರ್ ಎರಡೂ ಒಂದೇ ಆಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಪೇಪರ್ ಮೇಲೆ ಈ ಒಂದು ಚಕ್ರವನ್ನು ರಚನೆ ಮಾಡ್ಕೊಳ್ಳಿ. ನಾನು ನೋಡಿ ಈ ರೀತಿಯಲ್ಲಿ ಮೂರು ಸಲಿ ಇಲ್ಲಿ 0 ಹಾಕ್ಕೊಂಡಿದ್ದೀನಿ. ಹಿಂಗೆ 3 ಬಾರಿ ಈ ಥರ 0 ಹಾಕ್ಕೊಂಡಿದ್ದೀನಿ ನೋಡಿ. 1, 2, 3 ಈ ರೀತಿಯಲ್ಲಿ 3 ಬಾರಿ ಹಾಕ್ಕೊಂಡು ಇಲ್ಲೊಂದು ಹಿಂಗೊಂದು ಲೈನ್ ಎಳೀರಿ, ಹೀಗೊಂದು ಲೈನ್ ಎಳೀರಿ, ಹೀಗೊಂದು ಲೈನ್ ಎಳೀರಿ. ಈ ರೀತಿಯಲ್ಲಿ ಲೈನ್ಗಳನ್ನು ಎಳಿಬೇಕು. ನಾನು ಹೇಗೆ ಬರೆದಿದ್ದೀನಲ್ಲ ಆ ರೀತಿಯಲ್ಲಿ ಬರೆದು ಇಲ್ಲಿ ವಶಂ ಹರೀಂ ಓಂ ಅಂತ ನಾನು ಒಂದೊಂದು ಲೈನಲ್ಲಿ 8 ಬಾರಿ ಬರೆದಿದ್ದೀನಿ. ನೀವು ಬೇಕಾದ್ರೆ ಲೆಕ್ಕ ಹಾಕ್ಕೊಳ್ಳಿ. ಆಮೇಲೆ ರೀಮ್ ಅನ್ನುವಂತಹ ಅಕ್ಷರ ಇಲ್ಲಿ ನಾನು 8 ಬಾರಿ ಬರೆದಿದ್ದೀನಿ. ಓಂ ಅನ್ನುವಂತಹ ಅಕ್ಷರ ನಾನು 8 ಬಾರಿ ಬರೆದಿದ್ದೀನಿ. ಈ ಒಂದು ಬರೆದುಬಿಟ್ಟು ನಾನು ಈ ರೀತಿಯಲ್ಲಿ ರಚನೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ರಾಮ್ ಪ್ಲಸ್ ಸೀತಾ ಅಂದರೆ ನೀವು ಇಚ್ಛೆಪಟ್ಟವರ ಹುಡುಗರ ಹೆಸರು ಮತ್ತು ನೀವು ಇಚ್ಛೆಪಟ್ಟಿರುವಂತಹ ಸ್ತ್ರೀಯರ ಹೆಸರು ಅಂತ ಬರೆದುಬಿಟ್ಟು ವಶಂ ಅಂತ ಈ ರೀತಿಯಲ್ಲಿ ಬರ್ಕೋಬೇಕು. ಇಲ್ಲಿ ನಾನೇನು ಬರೆದಿದ್ದೀನಲ್ಲ, ಇದು ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ಈ ರೀತಿಯಲ್ಲಿ ಬರ್ಕೊಂಡಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಒಂದು ಅಕ್ಷತೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ನೀರಿನಿಂದ ಮಾಡಿ ಕುಂಕುಮವನ್ನೆಲ್ಲ ಹಾಕಿ ಅಕ್ಷತೆಯನ್ನು ನೀವು ತೆಗೆದುಕೊಳ್ಳಿ. ಅಕ್ಷತೆಯನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ಓಂ ಅನ್ನುವಂತಹ ಜಾಗದಲ್ಲಿ ಈ ರೀತಿಯಲ್ಲಿ ಮಾಡಿ ವೀಕ್ಷಕರೇ. ಅಕ್ಷತೆ ನೀವೇನು ಮಂತ್ರಾಕ್ಷರಿ ಅಕ್ಷತೆಯನ್ನು ರಚನೆ ಮಾಡ್ಕೋತೀರಲ್ಲ ಆ ರೀತಿಯಲ್ಲಿ, ಈ ರೀತಿಯಲ್ಲಿ ಇದನ್ನು ಅಕ್ಷತೆಯನ್ನು ಮಧ್ಯಭಾಗದಲ್ಲಿ ಹಾಕಿ. ಈ ರೀತಿಯಲ್ಲಿ ನೀವು ತಯಾರು ಮಾಡಿರುವಂತಹ ಅಕ್ಷತೆ ಕುಂಕುಮದಿಂದ ಹಾಕಿ ಸ್ವಲ್ಪ ಒಂದು ಡ್ರಾಪ್ ನೀರು ಹಾಕಿ ಅದರ ಜೊತೆಗೆ ಅರಿಶಿನನೂ ಕೂಡ ಹಾಕಿರಬೇಕು. ಅರಿಶಿನ ಮತ್ತು ಕುಂಕುಮ ನಾನು ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ ನಿಮಗೆ. ಈ ರೀತಿಯಲ್ಲಿ ಅರಿಶಿನವನ್ನು ಹಾಕಿ, ಈ ರೀತಿಯಲ್ಲಿ ಹಾಕಿದ ನಂತರ ಇದು ಚಕ್ರ ಸಿದ್ಧಿಯಾಗುತ್ತೆ ವೀಕ್ಷಕರೇ. ಆದಿಕಾಲದಲ್ಲಿ ಕೆಲವೊಂದು ಮಹಾರಾಜರುಗಳು ಈ ಒಂದು ತಂತ್ರಸಾರವನ್ನು ಬಳಸ್ತಾ ಇದ್ರು ಅಂತ ಕೆಲವೊಂದು ಉಲ್ಲೇಖದ ಇದೆ. ಆ ಉಲ್ಲೇಖದ ಆಧಾರದ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಹಾರಾಣಿಯರನ್ನು ಒಲಿಸಿಕೊಳ್ಳೋದಕ್ಕೋಸ್ಕರ, ಬೇರೆ ರಾಜ್ಯದ ಮಹಾರಾಣಿಯರನ್ನು ಒಲಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ತಂತ್ರಸಾರವನ್ನು ಮಾಡ್ತಾ ಇದ್ರು ಅಂತ ಕೆಲವೊಂದು ಉಲ್ಲೇಖದ ಇದೆ. ಆ ಉಲ್ಲೇಖದ ಅಧ್ಯಯನದ ಆಧಾರದ ಮೇಲೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿಯಲ್ಲಿ ಮಾಡಿದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಇದನ್ನು ಒಂದು ದಿವಸ ನಿಮಗೆ ಹೆಂಗೆ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಇದನ್ನು ಪೂಜೆ ಮಾಡಿ ವೀಕ್ಷಕರೇ. ಈ ರೀತಿ ನಿಮಗೆ ಹಾಗೆ ಯಾವಾಗ ಹೇಗೆ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಇದನ್ನು ಪೂಜೆ ಮಾಡಿ. ನಾನಿಲ್ಲಿ ದೀಪವನ್ನು ಹಾಕಿ ದೀಪವನ್ನು ಬೆಳಗ್ತಾ ಇದ್ದೀನಿ ವೀಕ್ಷಕರೇ. ಹೀಗೆ ಇಟ್ಕೊಂಡು ಈ ರೀತಿಯಲ್ಲಿ ದೀಪವನ್ನು ಬೆಳಗಿ, ದೀಪವನ್ನು ಈ ರೀತಿಯಲ್ಲಿ ಬೆಳಗ್ಗೆ ವೀಕ್ಷಕರೇ. ದೀಪವನ್ನು ಬೆಳಗ್ಬಿಟ್ಟು ನೀವು ಕರ್ಪೂರ ಊದ್ಗಟ್ಟಿ ಎಲ್ಲವನ್ನು ಬೇಕಾದ್ರೆ ನೀವು ಬೆಳಗ್ಗೆ ಈ ರೀತಿಯಲ್ಲಿ ಬೆಳಗಿದ ಆದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಬಟ್ಟೆಯಲ್ಲಿ ಇದನ್ನು ಕಟ್ಟಿಡಿ ವೀಕ್ಷಕರೇ. ನಿಮ್ಮ ಬಟ್ಟೆಯಲ್ಲೇ ಇದನ್ನು ಕಟ್ಟಿಡಬೇಕು. ನಿಮ್ಮ ಬಟ್ಟೆ ಯಾವುದಾದ್ರೂ ಬಟ್ಟೆ ಆದರೂ ಪರವಾಗಿಲ್ಲ, ಈ ಒಂದು ಬಟ್ಟೆಯಲ್ಲಿ ಇದನ್ನು ಕಟ್ಟಿಡಿ ವೀಕ್ಷಕರೇ. 1-11 ದಿವಸ ಈ ಒಂದು ಬಟ್ಟೆಯನ್ನು ಕಟ್ಟಿಡಿ. ಅದಾದ ನಂತರ 11 ದಿವಸ ಆದ ನಂತರ ಅದು ನೀವೇನು ಪೇಪರ್ನಲ್ಲಿ ಏನು ಬರೆದಿರ್ತೀರಲ್ಲ, 11 ದಿವಸ ಆದ ನಂತರ ಅದನ್ನು ಹರಿಯುವ ನೀರಿಗೆ ಬಿಟ್ಟುಬಿಡಿ. ಆಯ್ತಲ್ಲ ವೀಕ್ಷಕರೇ, ನಾನು ಹೇಳಿದ ಅರ್ಥ ಆಯ್ತಲ್ಲ. ಇದನ್ನು ನಿಮ್ಮ ಬಟ್ಟೆಯಲ್ಲಿ ಕಟ್ಟಿಡಿ ವೀಕ್ಷಕರೇ. ಇದು 100% ವರ್ಕ್ ಆಗುತ್ತೆ. 5 ಗಂಟೆಯಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ.
ವೀಕ್ಷಕರೇ, ಈ ರೀತಿಯಲ್ಲಿ ನಿಮ್ಮ ಬಟ್ಟೆಯಲ್ಲಿ ಅದನ್ನು ಕಟ್ಟಿಡಿ. ಕಟ್ಟಿದ ಆದ ನಂತರ 11 ದಿವಸ ಹಾಗೆ ಕಟ್ಟಿಡಿ ವೀಕ್ಷಕರೇ, 11 ದಿವಸ ಹಾಗೆ ಕಟ್ಟಿರಿ. ಯಾಕೆ 11 ದಿವಸ ಕಟ್ಟಬೇಕಪ್ಪ ಅಂದರೆ ಅದು ಲೈಫ್ ಟೈಮ್ ನಿಮಗಿರಬೇಕು. ಮಾಡುವಂತಹ ಒಂದು ವಶೀಕರಣದ ತಂತ್ರ ಅದು ನಿಮಗೆ ಲೈಫ್ ಟೈಮ್ ಇರಬೇಕು. ಅದಕ್ಕೋಸ್ಕರ 11 ದಿವಸ ಕಟ್ಟಿ. ಈ ಒಂದು ಬಟ್ಟೆಯಲ್ಲಿ ಕಟ್ಟಿದ 5 ಗಂಟೆಯಲ್ಲೇ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ, ಅಥವಾ ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರ್ಬೋದು, ಅಥವಾ ಅವರಾಗವರು ನಿಮ್ಮ ಹಿಂದೆ ಬರ್ಬೋದು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ತಮಗೆಲ್ಲರಿಗೂ ಧನ್ಯವಾದಗಳು.